ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಎಸ್, ಟಿಕೆಟ್ ವಿಚಾರಕ್ಕೆ ಬೊಮ್ಮನಹಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಿತ್ತಾಟ ನಡೆದಿದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆಲ್ಲವೂ ಕಾಮನ್. ಅಂದ್ರೆ ಭಿನ್ನಮತ ಸ್ಫೋಟಗೊಳ್ಳೋದು, ಅಸಮಾಧಾನ ಆಗೋದು, ಆಕ್ರೋಶಗಳು ಹೊರಹಾಕೋದು. ನಿನ್ನೆ ನಡೆದಂತಹ ಸಭೆಯಲ್ಲಿ ಟಿಕೆಟ್ ವಿಚಾರಕ್ಕೆ ಜಟಾಪಟಿ ನಡೆದಿದೆ. ಇದು ಕಾಮನ್ ಆದರೂ ಕೂಡ ಇದು ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ನೇತೃತ್ವದಲ್ಲಿ ಆಯೋಜಿಸಿದಂತಹ ಸಭೆ ಇದು. ಟಿಕೆಟ್ ಯಾರಿಗೆ ನೀಡಬೇಕು ಅಂತ ಅಭಿಷೇಕ್ ದತ್ತ ಅವರು ಕೇಳಿದ್ರು. ಉಮಾಪತಿ ಪರವಾಗಿ ಕೆಲ ಕಾರ್ಯಕರ್ತರು ಮಾತನಾಡಿದ್ರು. ಇದರಿಂದ ಕವಿತಾ ರೆಡ್ಡಿ ಅವರು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಉಮಾಪತಿ ಅವರ ಪರವಾಗಿ ನಿಂತ ಕಾರ್ಯಕರ್ತರ ವಿರುದ್ಧ ಕವಿತಾ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಭಿಷೇಕ್ ದತ್ತ ಕೈ ಟಿಕೆಟ್ ಆಕಾಂಕ್ಷಿಯಾಗಿರುವ ಕವಿತಾ ರೆಡ್ಡಿ ಅವರ ನಡುವೆ ವಾಕ್ಸಮರ ನಡೆಯುತ್ತೆ. ಅವರು ಕ್ಷೇತ್ರಕ್ಕಾಗಿ ಏನ್ರಿ ಮಾಡಿದ್ದಾರೆ ಅಂತ ಹೇಳಿ ಕವಿತಾ ರೆಡ್ಡಿ ಅವರು ಕ್ವಶನ್ ಮಾಡ್ತಾರೆ. ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸೊ ಹೀಗೆ ಗಲಾಟೆ ಆರಂಭ ಆಗುತ್ತೆ. ನೋಡ್ತಾ ಇದ್ದೀರಿ ಕವಿತಾ ರೆಡ್ಡಿ ಅವರು ಗಲಾಟೆ ಮಾಡ್ತಾ ಇರೋದನ್ನ, ಕಿತ್ತಾಟ ನಡೆಸ್ತಾ ಇರೋದನ್ನ, ಅಥವಾ ವಾಕ್ಸಮರ ನಡೆಸ್ತಾ ಇರೋದನ್ನ. ಬಂಗಾಳಿ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ದುಡ್ಡಿದ್ದಾರೆ? ಫಸ್ಟ್ ಅದನ್ನ ಕೇಳಿ. ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಆಲ್ರೆಡಿ ಅಭಿಷೇಕ್ ದತ್ತ ಅವರ ನೇತೃತ್ವದಲ್ಲಿ ನಡೆದಿದ್ದಂತ ಸಭೆಯಲ್ಲಿ ಟಿಕೆಟ್ ಯಾರಿಗೆ ನೀಡಬೇಕು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಂತ ಅಂದಾಗ ಉಮಾಪತಿ ಅವರ ಪರವಾಗಿ ಒಂದಷ್ಟು ಜನ ಮಾತನಾಡಿದಾಗ ಕವಿತಾ ರೆಡ್ಡಿ ಅವರ ಜೊತೆ ಇದ್ದವರು ಅಥವಾ ಕವಿತಾ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಉಮಾಪತಿ ಅವರು ಏನ್ರಿ ಕೆಲಸ ಮಾಡಿದ್ದಾರೆ, ಏನ್ ಪಕ್ಷಕ್ಕೋಸ್ಕರ ಏನ್ ದುಡ್ದಿದ್ದಾರೆ ಅವರು ಅಂತ ಹೇಳಿ. ಸೊ ಎಲ್ಲೋ ಒಂದ್ ಕಡೆ ಈ ವಿಚಾರ ಒಂದಷ್ಟು ಜನ ಒಪ್ಪಿಕೊಳ್ಳುವಂತಹ ಮಾತು ಕೂಡ ಅಂತ ಅನ್ಸುತ್ತೆ. ಐ ಡೋಂಟ್ ನೋ, ಬಟ್ ಸರಿಯಾಗಿ ಇದರ ವಿಚಾರ ಏನು, ಈಗ ಟಿಕೆಟ್ ಯಾರಿಗೆ ಅಂತ ಆಗಿದೆ, ಏನ್ ಹೇಳ್ತೀರಿ? ಎಸ್ ಸಿಂಧೂರ, ಈ ಒಂದು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ನ ಒಂದು ಆಕಾಂಕ್ಷಿಗಳು ಈಗಾಗಲೇ ಸಾಕಷ್ಟು ಏನು ಓಡಾಡ್ತಿದ್ದಾರೆ, ನಮ್ಗೆ ಟಿಕೆಟ್ ಬೇಕು ಅಂತೇಳಿ. ಅದರಲ್ಲೂ ಬಹಳ ಮುಖ್ಯವಾಗಿ ಏನು ಕವಿತಾ ರೆಡ್ಡಿ ಅವರು ಏನು ಈಗಾಗಲೇ ಏನು ಸ್ಪೀಕರ್ ಕೂಡ ಆಗಿರುವಂತದ್ದು ಏನು ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಕೂಡ ಏನು ಟಿಕೆಟ್ ಬೇಕು ಬೊಮ್ಮನಹಳ್ಳಿಗೆ, ನಾವು ಈಗಾಗಲೇ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇವೆ, ಜೊತೆಗೆ ಜನಪರ ಏನು ಕೆಲಸಗಳಿಗೆ ಯಾವತ್ತು ನಾವು ಮುಂದಾಗಿರ್ತೀವಿ, ನಮ್ಗೆ ಟಿಕೆಟ್ ಬೇಕು ಅಂತೇಳಿ ಸಾಕಷ್ಟು ಹೋರಾಟವನ್ನ ಸಹ ಮಾಡ್ತಿರುವಂತದ್ದು. ಇದರ ನಡುವೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಮಾಪತಿ ಅವರ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನು ಉಮಾಪತಿ ಅವರಿಗೆ ಇಲ್ಲಿ ಏನು ಬೊಮ್ಮನಹಳ್ಳಿ ಕ್ಷೇತ್ರದ ಒಂದು ಕಾಂಗ್ರೆಸ್ ನ ಟಿಕೆಟ್ ನೀಡಬೇಕು ಅಂತೇಳಿ ಕೆಲ ಕಾರ್ಯಕರ್ತರು ಈಗಾಗಲೇ ಉಮಾಪತಿಗೆ ಬೆಂಬಲವನ್ನ ಸಹ ಏನು ಸೂಚಿಸಿರುವಂತದ್ದು. ಇದರ ನಡುವೆ ನಿನ್ನೆ ಏನು ಇದರ ಒಂದು ಸಭೆ ಚುನಾವಣೆಯ ಸಭೆಯನ್ನೇ ಏನು ಎಐಸಿಸಿ ಏನು ಕಾರ್ಯದರ್ಶಿ ಆದಂತಹ ಅಭಿಷೇಕ್ ದತ್ತ ಅವರ ಒಂದು ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ಯಾರಿಗೆ ಟಿಕೆಟ್ ಅಂತ ಏನಾದ್ರೂ ನಿರ್ಧಾರ ಮಾಡೋದಕ್ಕೆ ಆಯ್ತಾ, ನಿರ್ಧಾರ ಮಾಡಿದ್ರ ಹೇಗೆ? ಸದ್ಯಕ್ಕೆ ಯಾವುದೇ ಏನು ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ಸಹ ಈಗಾಗಲೇ ಇದು ಇನ್ನು ಕೂಡ ತೆಗೆದುಕೊಂಡಿಲ್ಲ. ಕಾರ್ಯಕರ್ತರನ್ನ ಅವರು ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.